ಮಹರ್ಷಿ ವಾಲ್ಮೀಕಿ ಜಯಂತಿ ಸಮಾರಂಭವನ್ನು ನಾವು ಆಯೋಜಿಸಿಕೊಂಡಿದ್ದೇವೆ. ಇವತ್ತು ಅದಕ್ಕೆ ಮೊದಲನೇದಾಗಿ ಆ ಸ್ವಾಮಿ ಮಹರ್ಷಿ ವಾಲ್ಮೀಕಿ ಅವರು ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಜನಗಳಿಗೂ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಅವರ ಆಶೀರ್ವಾದ ಕೊಟ್ಟು ಎಲ್ಲರಿಗೂ ಆರೋಗ್ಯ ಭಾಗ್ಯ ಎಲ್ಲ ಭಾಗ್ಯಗಳನ್ನು ಕೊಟ್ಟು ಆ ದೇವರು ಆಶೀರ್ವಾದ ಮಾಡಲಿ ಅಂತ ದೇವರಲ್ಲಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಮಹರ್ಷಿಗಳಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಗಣ್ಯರು ಆಗಮಿಸಿದ್ದಾರೆ. ಮುಖ್ಯವಾಗಿ ಎಲ್ಲ ಸಮಾಜದ ಮುಖಂಡರು, ಸಮಾಜದ ಎಲ್ಲ ನಾಗರಿಕ ಬಂಧುಗಳು ಇವರೆಲ್ಲರ ಒಂದು ಸಹಕಾರದೊಂದಿಗೆ ಇವತ್ತು ಈ ಕಾರ್ಯಕ್ರಮ ನಡೀಬೇಕು. ಅನೇಕ ಜನ ಈ ಕಾರ್ಯಕ್ರಮನ ನಡೆಸಬಾರ್ದು, ಈ ಬಿಲ್ಡಿಂಗನ್ನು ಉದ್ಘಾಟನೆ ಮಾಡಬಾರ್ದು, ಸರಿ ಇಲ್ಲ, ಪೇಂಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತೆಲ್ಲ ಹೋಗಿ ಈ ಮಂತ್ರಿಗಳ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದರು. ನಾಗೇಂದ್ರ ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದರು. ನಾಗೇಂದ್ರ ಅವರು ನಾನು ಆತ್ಮೀಯ ಸ್ನೇಹಿತರು. ಇವತ್ತಿಂದಲೇ 2013 ನಾವಿಬ್ಬರು MLA ಇದ್ದವರು. ಆವತ್ತಿಂದ ನಾವೆಲ್ಲ ಆತ್ಮೀಯ ಸ್ನೇಹಿತರು. ನಾವೆಲ್ಲರೂ ನನಗೆ ಫೋನ್ ಮಾಡಿದ್ರು. ಅವಾಗ ಇದನ್ನೆಲ್ಲ ಒಂದು ವಿಡಿಯೋ ತೆಗೆದು ಕಳಿಸ್ದೆ ಅವರಿಗೆ. ಏನಪ್ಪ ಜ್ಞಾಪಕ ಇದೆಯಾ? ವಿಡಿಯೋ ತೆಗೆದುಬಿಟ್ಟು ಕಳಿಸ್ತೀವಿ. ನಿನ್ನೆ ಎಲ್ಲ ಮೊನ್ನೆ ಸಾಯಂಕಾಲ ವಿಡಿಯೋ ತೆಗೆದು ಕಳಿಸಿದ್ವಿ. ಏನಪ್ಪ ಈ ಬಿಲ್ಡಿಂಗಿಗೆ ಕೊರತೆ ಆಗಿರೋದೇನು? ಏನು ಕೊರತೆ ಆಗಿಲ್ಲ. ಬಿಲ್ಡಿಂಗ್ ಶುಚಿತ್ವವಾಗಿದೆ, ಒಳ್ಳೆ ಫ್ಯಾನ್ಗಳಿದ್ದಾವೆ, ಒಳ್ಳೆ ಲೈಟ್ ಇದೆ, ಒಳ್ಳೆ ಪೇಂಟ್ ಇದೆ. ನೋಡಿ ಹೆಂಗಿದೆ ಲೈಟಿಂಗ್, ಚೆನ್ನಾಗಿದೆ ಇಲ್ವಪ್ಪ? ನೀವೇ ಹೇಳ್ರಪ್ಪ, ಯಾರಾದರೂ ಹೇಳ್ರಿ ಚೆನ್ನಾಗಿದೆ ಇಲ್ವಾ ಬಿಲ್ಡಿಂಗು? ಹಾಂ, ಇಂಥ ಒಂದು ಬಿಲ್ಡಿಂಗ್ನ ಉದ್ಘಾಟನೆ ಮಾಡಿದ್ರೆ ಉದ್ಘಾಟನೆ ಮಾಡದೆ ಇಟ್ಕೊಂಡು ಆವಾಗಲು ಬಂದು ಮಲ್ಕೋಬೇಕಾ ಇಲ್ಲಿ? ಇಲ್ಲ ಪಕ್ಷಿಗಳು ಬಂದು ಮಲ್ಕೋಬೇಕಾ? ಏನು ಸಮಾಜದ ಬಡಬಗ್ಗರು ಮದುವೆ ಮಾಡ್ಕೋಬಾರ್ದಾ ಇಲ್ಲಿ? ಸಮಾಜಕ್ಕೆ ಸಂಬಂಧಪಟ್ಟಿದ್ದಂಥ ಒಂದು ಕಾರ್ಯಕ್ರಮ ಮಾಡ್ಕೋಬೋದಾ? ಯಾವುದೇ ಸಮಾಜದ ಆದ್ರೂ ಬಡಬಗ್ಗರಿಗೆ ಇಲ್ಲಿ ಅವಕಾಶ ಇರುತ್ತೆ ಮಾಡ್ಕೊಳ್ಳೋದಕ್ಕೆ. ಒಂದು ಮದುವೆ ಮಾಡ್ಕೊಳ್ತೀವಿ, ಒಂದು ಕಾರ್ಯಕ್ರಮ ಮಾಡ್ಕೊಳ್ತೀವಿ ಅಂತೆ, ಅಂಥ ಅದನ್ನು ನಾವು ಉದ್ಘಾಟನೆ ಮಾಡಬಾರ್ದು. ಮುಖ್ಯವಾಗಿ ಮೊದಲನೇದಾಗಿ ಮೂಲಕರ್ತರು ಈ ಫೌಂಡೇಶನ್ ಈ ಹಾಕೋದಕ್ಕೆ ಯಾರು ಕಾರಣಕರ್ತರಾಗಿರ್ತಾರೆ, ಅಲ್ಲಿನಿಂದ ಇಲ್ಲೋರ್ಗೂ ಯಾರು ಈ ಸಮಾಜವನ್ನು ಈ ಭವನವನ್ನು ಕಟ್ಟೋದಕ್ಕೆ ಮುಂದೆ ಬಂದು ಮಾಡಿರ್ತಾರೋ ಅವರೆಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ. ಯಾರನ್ನೂ ಬಿಡೋದು ಬೇಡ, ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರನ್ನೂ ಚೆನ್ನಾಗಿ ಕಾಪಾಡಲಿ. ಮೂಲ ಫೌಂಡೇಶನ್ ಮಾಡಿದಾಗಿಂದ ಹಿಡ್ಕೊಂಡು ಇವತ್ತಿನವರೆಗೂ ಇವತ್ತೇನು ಕಂಪ್ಲೀಟ್ ಮಾಡಿ ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ JD ಅವರು ಎಲ್ಲರೂ ಸೇರಿ ಜಿಲ್ಲಾಧಿಕಾರಿಗಳೊಂದು ಮಾರ್ಗದರ್ಶನದಂತೆ ನನ್ನನ್ನು ಕೇಳಿದ್ರು. ಜಿಲ್ಲಾಧಿಕಾರಿಗಳು ಕೇಳಿದ್ರು, ಎಲ್ಲರೂ ಕೇಳಿದ್ರು. ಇಮ್ಮಿಡಿಯೇಟ್ ಅದು ಓಪನ್ ಮಾಡಲೇ ಮಾಡಬೇಕು. ಇಲ್ಲ ಯಾರೋ ಓಪನ್ ಮಾಡಬಾರ್ದು, ಅದು ಅವ್ರ ಮನೆ ಸೊತ್ತಲ್ಲ. ಇದು ಓಪನ್ ಮಾಡೋಕ್ಕೆ ಮಾಡೋಕ್ಕೆ ಹೇಳೋಕ್ಕೆ ಅವ್ರ ಮನೆ ಸೊತ್ತಲ್ಲ, ಮಾಡದೇ ಇರೋದಕ್ಕೆ ಅವ್ರ ಮನೆ ಸತ್ತರಿ. ಇದು ಸರ್ಕಾರದ ಸೊತ್ತಿದು, ಜನದ ಈ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯ ಜನಗಳ ಸೊತ್ತಿದು, ಎಲ್ಲರಿಗೂ ನಿರ್ವಹಿಸುತ್ತೆ. ಅದನ್ನು ಮಾಡಬೇಕಾಗಿರುವಂಥ ಜವಾಬ್ದಾರಿ ಸರ್ಕಾರಕ್ಕಿರ್ತದೆ. ಆ ಸರ್ಕಾರ ಅಂದರೆ ಯಾರು? ಸರ್ಕಾರ ಅಂದರೆ ನಾವು ಜನಪ್ರತಿನಿಧಿಗಳು, ಸರ್ಕಾರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು, ಅದನ್ನು ಪಾಲನೆ ಮಾಡುವಂಥವರು ಅಧಿಕಾರಿಗಳು. ನಾಳೆ ಈ ಸಮಾಜದ ಬಗ್ಗೆ, ಈ ಭವನದ ಬಗ್ಗೆ ಯಾರಾದರೂ ಒಂದು ಕ್ವಶನ್ ವಿಧಾನಸೌಧದಲ್ಲಿ ಕೇಳಿದ್ರು ಅನ್ಕೊಳ್ಳಿ, ಯಾರು ಆನ್ಸರ್ ಮಾಡ್ತಾರೆ ಅಲ್ಲಿ? ಇಲ್ಲ ಮುಖ್ಯಮಂತ್ರಿಗಳು ಮಾಡಬೇಕು, ಇಲ್ಲ ಸಂಬಂಧಪಟ್ಟಿದ್ದ ಮಂತ್ರಿಗಳು ಮಾಡಬೇಕು. ಹಂಗು ಮಾಡೋಂಗಿದ್ರೆ ಆ ಭಾಗದ ಶಾಸಕರು ಮಾಡಬೇಕಾಗ್ತದೆ, ಲೋಕಸಭೆಯಲ್ಲಿ ಆ ಭಾಗದ ಸಂಸದರು ಮಾಡಬೇಕಾಗ್ತದೆ. ನೀವ್ಯಾರಾದರೂ ಬಂದು ಕ್ವಶನ್ ಮಾಡ್ತೀರಾ? ನೀವು ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡೋರು ಯಾರಲ್ಲಿ? ಮಾಡುವಂಥವ್ರು ನಾವು ತೀರ್ಮಾನ ಮಾಡ್ತೀವಿ. ತಪ್ಪಿದ್ರೆ ನೀವು ಅದನ್ನು ಮಾರ್ಗದರ್ಶನ ಕೊಡ್ಬೋದು ನಮಗೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದ್ದರಿಂದ ಸಮಾಜದ ವಿಚಾರ ಬಂದಾಗ ಯಾವುದೇ ಅಸಮಾಧಾನಗಳು ಮಾಡ್ಕೋಬೇಡಿ. ಸಮಾಜದ ವಿಚಾರ ಬಂದಾಗ ಎಲ್ಲವನ್ನು ಸಮಾಜಕ್ಕೆ ಬಿಡಿ, ದೇವರು ನಮ್ಗೆ ಒಳ್ಳೇದು ಮಾಡ್ತಾರೆ. ಸಮಾಜಕ್ಕೆ ಏನಾದರೂ ತೊಂದರೆ ಮಾಡೋಕ್ಕೆ ಅದರ ಮೇಲೆ ಏನಾದರೂ ನಾವು ಮಾತುಗಳು ಮಾತಾಡೋಕ್ಕೋದ್ರೆ ಖಂಡಿತವಾಗಲೂ ವಾಲ್ಮೀಕಿ ಮಹಾಋಷಿಗಳು ಸಾಮಾನ್ಯದ ಒಂದು ಮನುಷ್ಯ ಅಂತ ತಿಳ್ಕೊಬೇಡಿ, ಸಾಮಾನ್ಯದ ದೇವರಿಗಿಂತೂ ಹೆಚ್ಚು ಅನ್ನೋ ಒಂದು ವ್ಯಕ್ತಿಯೇ ಶಿಕ್ಷೆ ಅಂತೂ ಕೊಟ್ಟೇ ಕೊಡ್ತಾರೆ, ಅದರಲ್ಲಿ ಡೌಟೇ ಇಲ್ಲ, ಶಿಕ್ಷೆ ಅಂತೂ ಕೊಡ್ತೇ ಕೊಡ್ತಾರೆ. ಆಮೇಲೆ ಎಲ್ಲ ರೀತಿಯಲ್ಲೂ ಈ ಸಮಾಜಕ್ಕೆ ನಮ್ಮ ಬೈರ್ಕೂರಲ್ಲಿ ಅಲ್ಲಿ ಎಲ್ಲ ನನಗೆ ನಮ್ಮ ಪ್ರಕಾಶಣ್ಣ, ನಮ್ಮ ಅಣ್ಣ ಕ್ಲಾಸ್ಮೇಟ್ ರಾಮಾಂಜಿ ಅಂತಿದ್ದಾರೆ ಗೊತ್ತು, ನಮ್ಮ ಅಂಬರೀಷ್ಗೂ ನಿಮ್ಮೆಲ್ಲ ಬೈರ್ಕೂರು ರಾಮಾಂಜಿ ಅಂತ ಹೇಳ್ತಾರೆ. ಬೈರ್ಕೂರು ರಾಮಾಂಜಿ ಅವರೆಲ್ಲ ನಮಗೆಲ್ಲ ತುಂಬ ಆತ್ಮೀಯರು, ಸಮಾಜದ ಬಗ್ಗೆ ಕಾಳಜಿಯರು, ಸಮಾಜದಕ್ಕೆ ಏನಾದರೂ ಮಾಡಬೇಕು ಅಂತ ಇರುವಂಥವರು. ಅನೇಕ ಜನ ಈ ಸಮಾಜದವರು ನ್ಯಾಯ ನೀತಿ ಧರ್ಮವನ್ನು ಪಾಲನೆ ಮಾಡಿ ಬರುವಂಥವರು. ಇವತ್ತು ನಾವೆಲ್ಲ ಇಷ್ಟೆಲ್ಲ ಫ್ರೀಯಾಗಿ ಇಲ್ಲಿ ಓಡಾಡಬೇಕಂದ್ರೆ ಅದಕ್ಕೆ ಕಾರಣಕರ್ತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತೇನಾದರೂ ಇಷ್ಟೊಂದು ಸುಜಿತವಾಗಿ ರಾಮಾಯಣ ಮಹಾಭಾರತ ಇದೆಲ್ಲವನ್ನು ಕೊಟ್ಟು ಇಂಥದೆಲ್ಲ ನಮ್ಮ ದೇಶದಲ್ಲಿ ಅವರವ್ರ ಪದ್ಧತಿ ಅವರವ್ರು ಇದನ್ನು ಪಾಲನೆ ಮಾಡಬೇಕು ಅಂತ ಒಂದಿದ್ದರೆ ಅದು ವಾಲ್ಮೀಕಿ ಸ್ವಾಮೀಜಿಗಳು ಒಬ್ಬರು ಇರ್ತಾರೆ ಅದರಲ್ಲಿ, ಅವರು ಮುಖ್ಯ ಪಾತ್ರಕರ್ತರು. ಅವರು ನಮ್ಮ ಆವಣಿನಲ್ಲಿ ಕೋಲಾರ ಜನಕ್ಕೆ ಎಷ್ಟು ವಾಲ್ಮೀಕಿ ಸ್ವಾಮಿಗಳ ಮೇಲೆ ಹಕ್ಕಿದೆಯೋ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ನಮ್ಮ ಆವಣಿ ಕೃಷ್ಣನಿಗಿದೆ. ಯಾಕಂದರೆ ಅದೇ ಊರವರು, ಯಾಕಂದರೆ ಆ ಭಾಗಕ್ಕೆ ನಾನು ಶಾಸಕನಾಗಿದ್ದವನು. ಅದೇ ಜಾಗದಲ್ಲಿದ್ದು ಇವತ್ತು ವಾಲ್ಮೀಕಿ ಆಶ್ರಮ ಏನಿದೆ ಅಲ್ಲಿಂದ ಹಿಡ್ಕೊಂಡು ಆವನಿ ಬೆಟ್ಟ, ರಾಮಲಿಂಗೇಶ್ವರ ಸ್ವಾಮಿ ಬೆಟ್ಟ, ಸೀತಮ್ಮನ ಬೆಟ್ಟ ಮೇಲೆವರೆಗೂ ನೀರನ್ನು ಹಾಕಿ ನಾವು ಯಾರ ಕೈಲೂ ಆಗಿಲ್ಲ ಮಾಡಿಸೋದಕ್ಕೆ. ಮೇಲೆಗೆ ನೀರು ಹಾಕಿ ಬೆಟ್ಟದ ಮೇಲೆ ಒಂದು 2 ಕಿಲೋಮೀಟರ್, ಅಲ್ಲಿಂದ ತಿರ್ಗಾ ಕೆಳಗಡೆಗೆ ತೊಗೊಂಡು ಬಂದಿದ್ದೀವಿ ಜನ ಇಳಿಯುವಂಥ ಜಾಗದಲ್ಲಿ. ಏನು ಕೃಷ್ಣಣ್ಣ,
ಇರಲಿ, ಆದರೂ ಇರಲಿ, ನಮ್ಮ ಕೃಷ್ಣನ ನೀವು ಹೇಳಿದ್ರು ಒಂದೇ, ನಾನು ಹೇಳಿದ್ರು ಒಂದೇ ಕೃಷ್ಣನ, ಎರಡೂ ಒಂದೇ ನಮ್ಮ, ನಾವೆಲ್ಲ ನಿಮ್ಮ ಮಕ್ಕಳಲ್ವಾ, ನಾವು ಹೇಳ್ಬೋದು. ಪರವಾಗಿಲ್ಲ ಪರವಾಗಿಲ್ಲ, ನೀವು ಹೇಳಿದ್ರು ಒಂದೇ, ನಾನು ಹೇಳಿದ್ರು ಒಂದೇ, ಎಲ್ಲ ಒಂದೇ. ಕೃಷ್ಣನ ನಾವು ಹೇಳಬೇಕಾದ್ರೆ ಮಾಡಿರೋದು ನೀವು ಹೇಳೋದಲ್ಲ ಅಂತ ಹೇಳ್ತದೆ, ಮಾಡಿರೋ ಅವ್ರ ಮಕ್ಕಳು ನಾವು, ಕೃಷ್ಣನ ಮಕ್ಕಳು ನಾವೆಲ್ಲ. ಆದ್ದರಿಂದ ನಾವು ಹೇಳಿದ್ರೇನು ಕೃಷ್ಣನ ಹೇಳಿದೆ, ಎಲ್ಲ ಒಂದೇ ಅಲ್ವಾ? ನೀರು ಹಾಕಿ ಮೇಲೆ ಎಷ್ಟೋ ವರ್ಷಗಳಿಂದ ಪೆಂಡಿಂಗ್ ಇರುವಂಥದ್ದನ್ನು ಇವತ್ತು ವಾಲ್ಮೀಕಿ ಸ್ವಾಮೀಜಿಗಳು ಕೂತಿರುವಂಥ ಜಾಗಕ್ಕೆ ಹೋಗೋರ್ಗಾಗ್ಬೋದು, ಸೀತಮ್ಮನ ದರ್ಶನ ಮಾಡೋಕ್ಕವ್ರಾಗಿರ್ಬೋದು, ಮೇಲೆ ಕೋಣೆಯರ್ಗೆ ನೀರಿಗೆ ಹೋಗೋರ್ಗಾಗಿರ್ಬೋದು, ಎಲ್ಲರಿಗೂ ಮೇಲೆ ಹತ್ತವಾಗೂ ನೀರು, ಇಳಿಯವಾಗೂ ನೀರು, ಇಳಿಯವಾಗೂ ನೀರು ಜನಗಳಿಗೆ ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಅಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಇಷ್ಟೊಂದು ಅದ್ಧೂರಿಯಾಗಿ ಜನಾಂಗದ ಮುಖಂಡರು ಎಲ್ಲರೂ ಸೇರಿ ಇಷ್ಟೊಂದು ಅದ್ಧೂರಿಯಾಗಿ ನೀವು ಮಾಡಿದ್ದೀರಿ ಅಂತೇಳಿದರೆ ನಿಮ್ಮನ್ನು ಒಪ್ಕೋಬೇಕಾಗ್ತದೆ. ಸಮಾಜ ಏಳಿಗೆಗಾಗಿ ನಿಮ್ಮೆಲ್ಲರ ಕೈ ಜೋಡಿಸಿದ್ದೀರಾ ಅಂತ ನಿಮ್ಮ ಮೇಲೆ ಒಂದು ನಂಬಿಕೆನೂ ಇದೆ. ಸಮಾಜವನ್ನು ಮುಂದೆ ತೋರ್ಕೊಬರಬೇಕು, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು, ಮಕ್ಕಳಿಗೆ ಒಳ್ಳೆ ಹಾಸ್ಪಿಟ್ಯಾಲಿಟಿ ಕೊಡಬೇಕು, ರೈತರಿಗೆ ಒಳ್ಳೆ ಸುಜಿತವಾದಂಥ ಮಳೆ ಬೆಳೆ ಆಗಬೇಕು, ಇಂಥದನ್ನೆಲ್ಲ ನಮಗೆ ಬೇಕು ಅಂದರೆ ಆ ಅಪ್ಪನಿಗೆ ಪಾದಗಳು ನಮಸ್ಕಾರ ಮಾಡಿದ್ರೆ ಅದೆಲ್ಲ ಸಿಗ್ತದೆ ನಮಗೆ. ಖಂಡಿತವಾಗ್ಲೂ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಅವರಿಗೆ ನಮಸ್ಕಾರ ಮಾಡಿದ್ರೆ ಅದೆಲ್ಲ ಸಿಗ್ತದೆ ನಮಗೆ ಅಂತ ಹೇಳ್ತಾ ಇವತ್ತು ನನ್ನನ್ನು ಕರೆದು ಮಾತಾಡಲಿಕ್ಕೆ, ಈ ಭಾಗದ ಶಾಸಕನಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಆಮೇಲೆ ಭವನಗಳಿಗೆ ನಾನು ನಾಗೇಂದ್ರ ಮಿನಿಸ್ಟರ್ ನಾಗೇಂದ್ರ ಅವರಿಗೆ ಒಂದು ಎಲ್ಲ ಕಳಿಸ್ಕೊಟ್ಟಿದ್ದೀವಿ, ಅಪ್ರೂವಲ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸುಗುಟೂರಲ್ಲಿ ನಾವು ವಾಲ್ಮೀಕಿ ಭವನ, ಆಮೇಲೆ ನರಸಾಪುರದಲ್ಲಿ, ಒಕ್ಲೇರಲ್ಲಿ, ಕಡಗಟ್ಟೂರು, ಮಲಪ್ನಲ್ಲಿ, ಕಲ್ಮಂಜಲಿ, ರಾಜಕಲ್ಲಲ್ಲಿ, ಕಾಮಂಡಳ್ಳಿ, ಕಳ್ಳಿಪುರ, ಮದ್ದೇರಿ, ಸೀತಿ ಹೊಸೂರು, ದಿಮ್ಚಾಮ್ನಳ್ಳಿ, ಮೈಲಾಂಡಳ್ಳಿ, ಎಲ್ಲ ಇನ್ನು ಅನೇಕ ಗ್ರಾಮಗಳಿದ್ದಾವೆ. ಅದರಲ್ಲಿ ಅಂಬೇರಳ್ಳಿಯಿಂದ ಎಲ್ಲ ಇದೆ, ಎಲ್ಲ ಲೆಟ್ರ್ ಎಲ್ಲ ಕೊಟ್ಟು ಎಲ್ಲ ಮಾತಾಡಿ ಬಂದಿದ್ದೀವಿ. ಖಂಡಿತವಾಗ್ಲೂ ಅದು ಮಾಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಆಶೀರ್ವಾದ ಯಾವತ್ತೂ ಹಿಂಗೆ ಇರಲಿ, ಆ ದೇವರ ಆಶೀರ್ವಾದ ಇರಲಿ ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಂಬೇರಳ್ಳಿದು ಜಾಗ ಇದೆ, ಅಂಬರೀಷ್ ಅವರು ಹೇಳ್ತಾ ಜಾಗ ಇದೆ, ನಾವು ಯಾವತ್ತಾದರೂ ಒಂದು ದಿವಸ ಪೂಜೆ ಇಟ್ಕೊಂಡು ಅಂತ ಹೇಳ್ತಾರೆ, ಖಂಡಿತವಾಗ್ಲೂ ಆ ಕೆಲಸವನ್ನು ಮಾಡೋಣ, ನಾವೆಲ್ಲ ಜೊತೆಗಿರ್ತೀವಿ.